ಸ್ನೇಹಿತರೆ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಐಎಎಸ್ ಅಧಿಕಾರಿಯಾದ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಅಧಿಕಾರಿಯಾದ ಡಿ ರೂಪಾ ಅವರ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ಅವರು ರೂಪಾ ಅವರೊಂದಿಗೆ ಮಾತನಾಡಿರುವ ಎರಡು ಆಡಿಯೋಗಳನ್ನು ಬಿಡುಗಡೆ ಮಾಡಿ ರೂಪಾ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಲು ಮುಂದಾಗಿದ್ದಾರೆ. सर अदे ना प्रश्न नानु रूप और काल नान अदे प्रश्न और हाते नीस नानू न पोलिस स्टेशन इंस्पेक्टर हमी एसी पी भेटी डीसीपी भेटी कमीशनर भेटी नानते नान यारू भेटी अंदे नानक भेटी नान तपा नान तपे नन क्रम आगे नान कर्दी विचारण कर्दा विचारण नानेन दाखले नानून स्टेटमेंट कोई तनिखाधिकारी तनिखाधिकारी सुप्रीमो नहीं बी रिपोर्ट हाक बी रिपोर्ट हाकि चार्जशीट हाक चार्जशीट हाकि नान यार संधान होते रोहिणी सिंधूरी कंत होज होज और हिरो निज यार मणिवण्णन ऐनो सारामहेश मणिवण्णन कुटुंबदल्ली ऐनो इश्यू आदागा यावुदो ओंदु गोत्तिल्ल अदेनु अंत संपूर्ण माहिति इल्ल आवाग ऐनो संधान सालु माडिद्रंते हागागि अवरु मणिवण्णनवरु इवर सिंधूरी अवरन्न कर्कोंडु होगिरो निज सर विषय संबंध पट्टे मोन्ने नाने काल माडिद्दे नाने माताड्दे ऐनायितु अंत हेळिबिट्टु आ फोटोगळु हाकिरोदु नानु हेळिदे नानु ननगे 30 तारीख हेळिदे बंदिद्दु अंत नानु हेळिदे सो नानु आ विषयदल्लि नानेनु मातडक्कागुत्ते हेण्णुमक्कळु हेण्णुमक्कळु अल्वा सर नम्म देशद हेण्णुमक्कळु एल्लरू ओंदे इरु अदु ओंदु स्वल्प ननगे बेजारायितु रोहिणि सिंधूरि तप्पु माडिदरल्लि अदन्न किशिके ಕ್ರಮ ತಗೊಳ್ಳಕ್ಕೆ ಆಗಲಿ ಕೇಳಲಿಕ್ಕೆ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಸಾರ್ವಜನಿಕ ಹಕ್ಕು ಇದೆ ಒಂದು ನಿಮಿಷ ಒಂದು ನಿಮಿಷ ಅವರೊಂದು ಕ್ವಶನ್ ಮಾಡಿದ್ರು ವ್ಯಾಲಿಡ್ ಕ್ವಶನ್ ಇದು ವ್ಯಾಲಿಡ್ ಕ್ವಶನ್ ನೀವು ಕೇಳಿದ್ದು ಅದಲ್ಲದೆ ಎರಡು ಸಾರಿ ಹೇಳಿದ್ರೆ ರಿಪೀಟ್ ಮಾಡ್ತಾ ಇದ್ದೀನಿ ಸರ್ ನನ್ನ ತಂದೆ ಬಂದು ಹಾಸ್ಪಿಟಲ್ಗೆ 30 ತಾರೀಕು ಫಸ್ಟ್ ಕಾಲ್ ಬಂತು ರೂಪ ಅವರಿಂದ ನನ್ನ ತಂದೆ ಹಾಸ್ಪಿಟಲ್ ಅಲ್ಲಿ ಇದ್ದರು ಸರ್ ನಾನು ಯಾವುದೋ ದಸರಾ ಹಿಂದಿನ ದಿವಸ 3ನೇ ತಾರೀಕಿಂದ ನನ್ನ ತಂದೆ ಬುದ್ಧ ಮಹಾವೀರ ಜೈನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ತಲೆಗೆ ಪೆಟ್ ಬಿದ್ದು ಬ್ಲಡ್ ಕ್ಲಾಟ್ ಆಗಿ ಆಪರೇಷನ್ ಎಲ್ಲ ಮಾಡಿಸಿ 92 93 ವರ್ಷ ಈಗ ಅವರು ಅದು ಹಾಸ್ಪಿಟಲ್ ಇದ್ದಾಗ ನಾನೇನಾಯ್ತು ಅದು ಸಾವು ಭಯದ ಬದುಕಿನ ಹೋರಾಟ ಮಾಡ್ತಾ ಇದ್ರು ಮತ್ತೆ 1ನೇ ತಾರೀಕು ಮತ್ತೆ ಸೀರಿಯಸ್ ಆಗಿ ಮತ್ತೆ ತಿರುಗಾ ಈ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ಅದೇನಾಯ್ತು 3ನೇ ತಾರೀಕು ನಾನು 1ನೇ ತಾರೀಕು ನಾನು ಹೋಗಿ ನಮ್ಮ ತಂದೆನ ಮಾತಾಡಿಸ್ಲಿಕ್ಕೆ ಅಂತ ನಾನು ಹೋದಾಗ ಈ ಮನೀಶ್ ಬದುಕಿಲ್ಲ ಭೇಟಿ ಮಾಡಿದೆ ಆ 30ನೇ ತಾರೀಕು ಅಂತ ನಡೆದಂತ ಘಟನೆ ನಾನಂತ ಅದೇನು ದೊಡ್ಡದು ಅಂತ ಅನ್ಕೊಂಡಿರಲಿಲ್ಲ ನಾನು ಅದನ್ನ ಕೂಲಾಗಿ ತಗೊಂಡೆ ನಾನು 25 ನಿಮಿಷ ಮಾತುಕತೆನಲ್ಲಿ ಅದನ್ನೆಲ್ಲೋ ನಾನು ಹೊರಗಡೆ ಹಾಕಬೇಕು ಅಂತ ನಾನು ಅನ್ಕೊಂಡಿರಲಿಲ್ಲ ಅದನ್ನ ಮತ್ತೆ 1ನೇ ತಾರೀಕು ಒಂದೇ ನಿಮಿಷ 1ನೇ ತಾರೀಕು ಘಟನೆ ನಡೆದಾಗ ನನಗೆ ಸ್ವಲ್ಪ ಬೇಜಾರಾಯಿತು ಬೇಜಾರಾದರೂ ಸಹ ನಾನು ಸಹಿಸಿಕೊಂಡೆ ಮನೀಶ್ ಬದುಕಿಲ್ಲ ಎದುರುಗಡೆನೇ ಇದು ಮಾತು ನಡೆದಿತ್ತು ನಾನು ಅದಾದ ಮೇಲೆ ನನಗೆ 3ನೇ ತಾರೀಕು ನಮ್ಮ ತಂದೆ ತುಂಬಾ ಸೀರಿಯಸ್ ಆದರು 9ನೇ ತಾರೀಕು ನಮ್ಮ ತಂದೆ ಕಾಲುವಾದರು 19ನೇ ತಾರೀಕು ನಮ್ಮ ಊರಲ್ಲಿ ನಮ್ಮದು ಕಾರ್ಯ ಇತ್ತು ನಮ್ಮ ತಂದೆ ಕಾರ್ಯ ಇತ್ತು ಆ ಕಾರ್ಯ ಮುಗಿಸ್ಕೊಂಡು ಬರಬೇಕು ಈ ಮಧ್ಯದಲ್ಲಿ ನಾನು ಏನಾದರೂ ನಿಮಗೆ ಆಡಿಯೋ ಮತ್ತು ವಿಡಿಯೋ ಏನಾದರೂ ಕೊಟ್ಟರೆ ಆಡಿಯೋ ಕೊಟ್ಟರೆ ನೀವುಗಳು ಈ ತರ ನನಗೆ ಬೆನ್ನತ್ತಾಗ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ನಾನು ವಿಷಯಕ್ಕೆ ನಾನು ಆಗ ಕೊಟ್ಟಿರಲಿಲ್ಲ ಈಗ 19ನೇ ತಾರೀಕು ಮುಗಿತು ಆಗ 20ನೇ ತಾರೀಕು ನಾನು ಮೈಸೂರಿಗೆ ಬಂದೆ ಅದಾದ ಮೇಲೆ ಈ ಬೆಳವಣಿಗೆ ಎಲ್ಲ ನೋಡಿ ನಾನು ಇದನ್ನ ಬಿಡುಗಡೆ ಮಾಡಿ ಇದಿಷ್ಟು ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ಅವರ ಹೇಳಿಕೆಯಾಗಿದೆ ಈಗಾಗಲೇ ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ಅವರು ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರೊಂದಿಗೆ ಮಾತನಾಡಿರುವ ಎರಡು ಆಡಿಯೋ ಸಂಭಾಷಣೆಗಳನ್ನು ರಿಲೀಸ್ ಮಾಡಿದ್ದಾರೆ ಹಾಗೂ ಎಲ್ಲೆಡೆ ಇದು ಸದ್ದು ಮಾಡ್ತಾ ಇದೆ ಗಂಗರಾಜು ಅವರು ರಿಲೀಸ್ ಮಾಡಿರುವಂತಹ ಒಂದು ಆಡಿಯೋದಲ್ಲಿ ಐಪಿಎಸ್ ಅಧಿಕಾರಿಯಾದ ಡಿ ರೂಪಾ ಅವರು ಗಂಗರಾಜು ಅವರಿಗೆ ಧಮಕಿ ಹಾಕಿದ್ದಾರೆ ಈ ಒಂದು ಆಡಿಯೋವನ್ನು ಇಟ್ಟುಕೊಂಡು ನಾನು ಕ್ರಿಮಿನಲ್ ಮೊಕದ್ದಮೆಯನ್ನು ಡಿ ರೂಪಾ ಅವರ ವಿರುದ್ಧ ಹೂಡುತ್ತೇನೆ ಎಂದು ಗಂಗರಾಜು ಅವರು ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಇದು ನಡೆದು ಸುಮಾರು 20 ದಿನಗಳೇ ಆಯಿತು ಆದರೆ ಈಗ ಕ್ರಿಮಿನಲ್ ಮುಕದ್ದಮೆ ಹೂಡಲು ಕಾರಣವೇನು ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಗಂಗರಾಜು ಅವರು ನನ್ನ ತಂದೆಯವರಿಗೆ ಹುಷಾರಿರಲಿಲ್ಲ ಅವರು ದೈವಾಧೀನರಾಗಿದ್ದರು ಅದರಿಂದ ನನಗೆ ಆಗ ಸಮಯವಿರಲಿಲ್ಲ ಎಂದು ತಿಳಿಸಿದ್ದಾರೆ ಇಷ್ಟು ದಿನ ಎಲ್ಲರೂ ಅಂದುಕೊಂಡಿದ್ದು ಐಎಎಸ್ ಅಧಿಕಾರಿಯಾದ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಅಧಿಕಾರಿಯಾದ ಡಿ ರೂಪಾ ಅವರ ನಡುವೆ ಯಾವುದೇ ತರಹವಾದ ವೈಯಕ್ತಿಕ ದ್ವೇಷ ಇಲ್ಲ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ಅವರು ಬಿಡುಗಡೆ ಮಾಡಿದ ಆಡಿಯೋ ಬಂದ ಮೇಲೆ ಎಲ್ಲರಿಗೂ ತಿಳಿದಿದ್ದು ಇದು ವೈಯಕ್ತಿಕ ದ್ವೇಷ ಎಂದು ಬಟಾಬಯಲಾಗಿದೆ ಇಷ್ಟೆಲ್ಲ ಬೆಳವಣಿಗೆಯ ನಂತರ ಡಿ ರೂಪಾ ಅವರು ಫೇಸ್‌ಬುಕ್‌ನಲ್ಲಿ ಮತ್ತೊಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಆತ್ಮೀಯ ಮಾಧ್ಯಮಗಳೇ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಮಾಡಿರುವ ಭ್ರಷ್ಟಾಚಾರ ಆರೋಪಗಳನ್ನು ಕೇಂದ್ರೀಕರಿಸಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವ ಜನರನ್ನು ನಾನು ಎಂದಿಗೂ ತಡೆದಿಲ್ಲ ರೋಹಿಣಿ ಸಿಂಧೂರಿಯವರ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಓರ್ವ ಐಎಎಸ್ ಅಧಿಕಾರಿ ತಮಿಳುನಾಡಿನಲ್ಲಿ ಓರ್ವ ಐಪಿಎಸ್ ಅಧಿಕಾರಿ ಮತ್ತು ನಮ್ಮ ರಾಜ್ಯದಲ್ಲಿಯೇ ಐಎಎಸ್ ದಂಪತಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ
ನಾನು ಮತ್ತು ನನ್ನ ಪತಿ ಜೊತೆಯಲ್ಲಿದ್ದೇವೆ. ನಾವು ಕುಟುಂಬವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದೇವೆ. ಕುಟುಂಬವನ್ನು ನಾಶ ಮಾಡಲು ಹೊರಟಿರುವವರನ್ನು ದಯವಿಟ್ಟು ಪ್ರಶ್ನಿಸಿ. ಇನ್ನು ಹಲವು ಕುಟುಂಬಗಳು ನಾಶ ಆಗುತ್ತಿವೆ. ನಾನು ಧೈರ್ಯವಂತೆ ಹಾಗಾಗಿ ಹೋರಾಡುತ್ತಿದ್ದೇನೆ. ಎಲ್ಲರಿಗೂ ನನ್ನಂತೆ ಹೋರಾಟ ಮಾಡಲು ಸಾಧ್ಯವಿಲ್ಲ. ಅನ್ಯಾಯಕ್ಕೆ ಒಳಗಾಗುತ್ತಿರುವ ಮಹಿಳೆಯರ ಧ್ವನಿಯಾಗಿ ಕೌಟುಂಬಿಕ ಮೌಲ್ಯಗಳಿಗೆ ಭಾರತ ಹೆಸರುವಾಸಿಯಾಗಿದ್ದು ಅದೆಲ್ಲವನ್ನು ನಾವು ಮುಂದುವರಿಸೋಣ ಎಂದು ಡಿ ರೂಪಾ ಮನವಿ ಮಾಡಿಕೊಂಡಿದ್ದಾರೆ. ನಡೆಯುತ್ತಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಆಲೋಚನೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ.